ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾಗಿರೋ ಅವರೆ ಬೇಳೆ ಪಲಾವ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ಫಸ್ಟು ನಾವೊಂದು ಮಿಕ್ಸಿ ಜಾರ್ ಎತ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದಾದಮೇಲೆ 10 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು ಕೈ ಹಿಡಿಯಷ್ಟು ತುಳಿದಿಟ್ಕೊಂಡಿರೋ ತೆಂಗಿನಕಾಯಿ, ಅದಾದಮೇಲೆ ಒಂದು ಕೈ ಹಿಡಿಯಷ್ಟು ಪುದೀನ ಹಾಕ್ಕೊಳ್ಳೋಣ. ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸ್ವಲ್ಪ ಚಕ್ಕೆ, ಲವಂಗ, ಸೋಂಪು, ಇದು ಮೂರು ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದು ಎಂತಕ್ಕಂದರೆ ಗ್ರೀನ್ ಕಲರಾಗೇ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ. ಅದರಿಂದ ಇವಾಗ ಪೇಸ್ಟ್ ಮಾಡ್ಕೊಬರೋಣ. ಬನ್ನಿ ನೋಡಿ, ಪೇಸ್ಟ್ ರೆಡಿಯಾಗಿದೆ. ನೋಡಿದ ತಕ್ಷಣ ಗೊತ್ತಾಗ್ಬೋದು ನಿಮಗೆ, ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಆಗಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬನ್ನಿ ನೋಡಿ, ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 5-6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಸ್ಟಾರ್ ಹೂವು, ಪಲಾವ್ ಎಲೆ ಇದಿಷ್ಟು ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬ್ರೌನ್ ಕಲರಾಗಲಿ. ನೋಡಿ ಇವಾಗ ಫ್ರೈ ಆಗಿದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಿ. ನೋಡಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಿದೆ. ಇವಾಗ ನಾವು 2 ಟೊಮೊಟೊನ ಹಾಕೋಣ. ಟೊಮೊಟೊನ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಲಿ. ನೋಡಿ ಫ್ರೈ ಆಗಿದೆ. ಇವಾಗ ನಾವು ಇದ್ಕಿಟ್ಟಿರೋ ಅವರೇ ಬೇಳೆ ಹಾಕ್ಕೊಳ್ಳೋಣ. ಒಂದು ಕಪ್ಪಷ್ಟು ಅವರೇ ಬೇಳೆ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಸೂಪರಾಗಿರುತ್ತೆ. ಇವಾಗ ಅವರೇ ಬೇಳೆ ಸೀಸನ್ ಇರೋದ್ರಿಂದ ನೀವು ಒಂದ್ಸಲ ಈ ಥರ ಪಲಾವ್ ಮಾಡಿ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಆ ಪೇಸ್ಟ್ನ ಇವಾಗ ಹಾಕ್ಬಿಟ್ಟು ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಯಾಕಂದರೆ ಎಣ್ಣೆಲಿ ಹುರ್ಕೊಂಡಿಲ್ವಲ್ಲ, ಅದರಿಂದ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನ್ ಅಷ್ಟು ಆಚಿ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಇದೆರಡು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಮಿಕ್ಸ್ ಮಾಡಿ. ಇವಾಗ ನೀವು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ನೋಡಿಕೊಂಡು. ನೋಡಿ ಇವಾಗ ನಾವು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಟೇಸ್ಟ್ಗಷ್ಟೇ, ಬೇಕಂದರೆ ನೀವು ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ನೀರು ಹಾಕ್ಕೊಳ್ಳೋಣ. ನಾನು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ನೀರು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಕುದೀಲಿ. ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕೋಣ. ನೋಡಿ ನೀರು ಇವಾಗ ಕುದೀತಾ ಇದೆ. ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕೋಣ. ನೀವು ಮನೇಲಿ ಯಾವ ಅಕ್ಕಿ ಇದೆಯೋ ಆ ಅಕ್ಕಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಜೀರಾ ರೈಸು, ಬಾಸ್ಮತಿ ರೈಸ್ ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಕ್ಕಿ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಸ್ವಲ್ಪ ಪುದೀನಾನು, ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊಳ್ಳೋಣ. ನೋಡಿ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಿಂಬೆಹಣ್ಣು ಹಿಂಡಾದಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಮಿಕ್ಸ್ ಮಾಡಾದ್ಮೇಲೆ ನಾವು ಇವಾಗ ಕುಕ್ಕರ್ ಮುಚ್ಚಲ ಹಾಕಿ ಮುಚ್ಚಿಟ್ಬಿಡೋಣ. 2 ವಿಷಿಲ್ ಬರಲಿ ಸಾಕು. ನೋಡಿ ಇವಾಗ ರೆಡಿಯಾಗಿದೆ, 2 ವಿಷಿಲ್ ಬಂದಿದೆ. ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ಅವರೇ ಬೇಳೆ ಪಲಾವ್ ರೆಡಿಯಾಗಿದೆ. ಇವಾಗ ನಾವು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ ತಕ್ಷಣ ಕಾಣಿಸ್ಬೋದು ತುಂಬ ಸೂಪರಾಗಿದೆ ಕಲರ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಂದ್ಸಲ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದು ಮಾಡಿ ನೋಡಿ. ನೋಡಿ ಸೂಪರಾಗಿರೋ ಅವರೇ ಬೇಳೆ ಪಲಾವ್ ರೆಡಿಯಾಗಿದೆ. ಈ ವಿಡಿಯೋ ಏನಾದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರೀದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.